बराबर हाँ बनी सर ले सर पुलिस नर मनी हाँ बंद कड़े नोड़ो इन बेकिन नौ टिकेट को हाँ इन पोस्टर इन बी बी एम पी इंदा कोटिदारे अंत हेळि पोलिस बनी सर इल्ली सर ई कडे बनी सर बनी सर बनी पैसा वसूली माड्कोडे कोरुत्तेंगे बंदी सर अल्ली ओदतानल्ली ಸಿಂಪಲ್ ಮತ್ತೆ ಅವರು ಹೇಳಿ ನಿಮ್ಗೆ ಇದ್ದಾರೆ ಅಂತ ಹೇಳಿ ಪೀಣ್ಯ ಪೊಲೀಸ್ ಠಾಣೆಯ ಎಸ್ ಐ ಆಗಿರ್ತಕ್ಕಂಥ ಎ ಎಸ್ ಐ ಆಗಿರ್ತಕ್ಕಂಥ ಅಣ್ಣಯ್ಯಪ್ಪ ಅವರು ಸೆಕ್ಯೂರಿಟಿ ಕೊಟ್ಕೊಂಡು ಈ ವಸೂಲಿಗಾರನ್ನ ಕರ್ಕೊಂಬಂದಿದ್ದಾರೆ ಇದು ಯಾವುದೇ ಬಿ ಬಿ ಎಂ ಪಿನಲ್ಲಿ ಈ ಥರದನ್ನು ಅಂಟಿಸಿ 300 ರೂಪಾಯಿ ಇಸ್ಕೋಬೇಕು ಅಂತಕ್ಕಂಥ ಆದೇಶ ಇಲ್ಲ ಎಂಥದ್ದು ಇಲ್ಲ ಯಾಕೆ ಸರ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಯಾಕೆ ಸರ್ 300 ರೂಪಾಯಿ ಪುಕ್ಸಡೆ ಬರಲ್ಲ ಬನ್ನಿ ಸರ್ ಹಾಂ ಮತ್ತೆ ಆಯಿತು ಡ್ರೈವರ್ ಆದರೆ ಓಡಿ ಹೋಗ್ಕೊಂಬಿಡಿ ಆಯಿತು हाँ यह रीतिया प्रति बेंगलूर दंधे मतरे हिंदे नम के आर एस पक्ष वत ना कंप्लेट को अंगड़ी अंगड़ी हर हम नाकड़ो मनुष्य हेल्ता यहाँ वालंटियरी नमु वालंटियरी आर्गनजेशन अंत ऐन बैनर हाँ 300 रूपये इसको वालंटियरी आर्गनजेशन अस्ट लक्ष एस्ट कोटी ने बंगलूर लूटी माता अद्क पोलिस पोलिस विचारण मतलब इंत कल नापकरण आदेश कर्क पोलिस व्यान व्यान तोर्स हाँ पोलिस वैसाड़ा व्यान मन मन को वैसाड़ा व्यान कुंडस्कु ये सरकारी आदेश इला सरकारी अधिकारी अथवा सरकार उल्लेख इलांतु इन अणसोदे 300 रूपये इसको अद्क पोलिस साको हिंगेन पंच को सर हिंगे कमीशन को मत या सर नि समय वेस्टमकोता पोलिस फोर्स वेस्टमकोता सर ನಿಮ್ಮನ್ನ ಪೊಲೀಸರನ್ನ ಯೂನಿಫಾರ್ಮ್ ಹಾಕೊಂಡು ನೀವು ಕಳ್ಳರನ್ನ ವಂಚಕರನ್ನ ದರೋಡೆಕೋರನ್ನ ಹಿಡೀಲಿ ಅಂತ ನಿಮ್ಮನ್ನ ಪೊಲೀಸರ ನೇಮಕಾತಿ ಮಾಡ್ಕೊಂಡಿದ್ವಿ ಈ ತರಕ್ಕೆ ಕಳ್ಳರನ್ನ ದರೋಡೆಕೋರನ್ನ ವಂಚಕರನ್ನ ನಿಮ್ಮ ಪೊಲೀಸ್ ಸಿಪಲ್ ಗುಂಡಿಸ್ಕೊಂಡು ಓಡಾಡ್ಕೊಂಡು ನಮ್ಮ ವಸೂಲಿ ಮಾಡ್ಕೊಡ್ತಾ ಇದ್ದೀರಾ ನೀವು ಇದೇನು ಪೊಲೀಸರಿಗೆ ಅವಮಾನ ಆಗೋ ವಿಚಾರ ಅಲ್ವಾ ಸರ್ ಇದು ಅವನಿಗೆ ಹೇಳಿ ಆದೇಶ ತೋರಿಸಕ್ಕೆ ಅವನಿಗೆ ಆದೇಶ ಎಲ್ಲಿದೆ ಅಂತ ಅವನಿಗೆ ಕರ್ಕೊಂಡು ಹೋಗಿ ಅವನಿಗೆ ನಾನು ಕಂಪ್ಲೇಂಟ್ ಮಾಡ್ಕೊಡ್ತೀನಿ ನೀವು ಅವ್ನಿಗೆ ಕರ್ಕೊಂಡು ಒಳಗಡೆ ಕುಳಿಸಿ ಅವನಿಗೆ ಬಿಡಬಾರ್ದು ಅವನಿಗೆ ಅವನ ಮೇಲೆ ಕೇಸ್ ಹಾಕಬೇಕು ನೀವು ಅವನು ನೋಡಿ ಅವನು 300 ರೂಪಾಯಿನ ಏನು ಇದಿಲ್ಲದೆ ಏನು ಹೇಳ್ತಾ ಇದು ರೆಸಿಪ್ಟ್ ಇಂದ 300 ರೂಪಾಯಿ ವಸೂಲಿ ಮಾಡ್ತೀವನೆ ನೀವು ಅವನಿಗೆ ಸಾಥ್ ಕೊಡ್ತಾ ಇದ್ದೀರಾ ಒಂದುಗಳ ಇದು ಬೆಂಗಳೂರಿನ ಜನ ನೋಡಬೇಕು ಗಮನಿಸಬೇಕು ಈ ರೀತಿಯಾಗಿ ಯಾರಾದರೂ ನಿಮ್ಮ ಅಂಗಡಿ ಮುಂಗಟ್ಟ ಹತ್ರ ಬಂದುಬಿಟ್ಟು ಈ ರೀತಿಯಾದ ಒಂದು ಪೋಸ್ಟರ್ನ ಹಾಕ್ತೀವಿ ಅಂತ ಹೇಳಿ ಪೊಲೀಸ್ ಅವರನ್ನು ಕರ್ಕೊಂಡು ಒಂದು ಆರ್ಗನೈಸೇಷನ್ ಜನ ದರೋಡೆ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಜಾಗೃತಿಯಿಂದ ಇರಿ ನಿಮಗೆ ಯಾರಿಗಾದರೂ ಈ ರೀತಿಯಾಗಿ ಬಂದಿರೋರು 300 ರೂಪಾಯಿ ಕೇಳೋದಕ್ಕೆ ಬಂದ್ರೆ ನೀವು ಕೆಆರ್ಎಸ್ ಪಕ್ಷಕ್ಕೆ ಕರೆ ಮಾಡಿ ಕೆಆರ್ಎಸ್ ಪಕ್ಷದ ಯಾವುದೇ ಪದಾಧಿಕಾರಿಗಳನ್ನ ಸಂಪರ್ಕ ಮಾಡಿ ಯಾವುದೇ ಕಾರಣಕ್ಕೂ ಇದನ್ನು ಅಂಟಿಸ್ಕೋಬೇಡಿ ಇದು ಅಂಟಿಸ್ಕೊಂಡ್ರೆ ಏನು ಒಳ್ಳೆ ವಿಚಾರನೇ ಅಂಟಿಸ್ಕೋಬಹುದು ಏನು ಸಮಸ್ಯೆ ಇಲ್ಲ ಆದರೆ 300 ರೂಪಾಯಿ ಕೊಡಬೇಕು ಅಂತಕಂತದ್ದು ರೂಲ್ಸ್ ಕಾನೂನು ಆಗಲಿ ಯಾವುದೂ ಇಲ್ಲ ಅದನ್ನ ಪೊಲೀಸರು ಅರ್ಥ ಮಾಡಿಕೊಳ್ಳದಲೇ ಪೊಲೀಸರು ಯಾವುದನ್ನ ಪೊಲೀಸರು ತಡಿಬೇಕಾಗಿತ್ತು ಅದನ್ನ ಪೊಲೀಸರು ಒಂದು ಪ್ರೋತ್ಸಾಹ ಕೊಟ್ಟು ಮಾಡ್ತಾ ಇರತಕ್ಕಂತದ್ದು ಈ ವ್ಯವಸ್ಥೆಯ ಅತಿ ದೊಡ್ಡ ದುರಂತ ಅಂತ ನನಗೆ ಅನಿಸ್ತಾ ಇದೆ ಇದು ನಿಲ್ಲಬೇಕು ಸರ್ ಇವಾಗ ಒಂದು ಕರ್ಕೊಂಡು ಹೋಗಿ ಎಕ್ಸ್ಪ್ಲೇನ್ ನೋಡ್ಕೊಳ್ಳಿ ಒಂದು ಮೇಲೆ ಒಂದು ಕೇಸ್ ಹಾಕಿ ನಿಮ್ಮ ಮೇಲೆ ಕೇಸ್ ಹಾಕ್ತಿರೋ ಗೊತ್ತಿಲ್ಲ ನಾನು ಅಂತ ಬರ್ತೀನಿ ನಮ್ಮ ಪಕ್ಷದಿಂದ ನಿಮ್ಗೆ ಕಂಪ್ಲೇಂಟ್ ಕೊಡ್ತೀವಿ ಇವಾಗ ಎಷ್ಟು ವಸೂಲಿ ಮಾಡ್ಕೊಂಡಿದ್ದೆ ಒಳಗಿಂದ 20 ಅಂಗಡಿ ಆಗಿದೆ 20 ಅಂಗಡಿಯಿಂದ 300 ರೂಪಾಯಿ ಸಿಕ್ಕಿ ನಂಗೆ 10 ಅಂಗಡಿ ಸರ್ ಏನು ಮಾಡಿ ಹಾಂ ದುಡ್ಡು ತೆಗೆಯಪ್ಪ ಎಷ್ಟಿದೆ ನನಗೆ ದುಡ್ಡು ಎಷ್ಟು ವಸೂಲಿ ತಗ್ಸಿ ಸರ್ ದುಡ್ಡು ತಗ್ಸಿ ಸರ್ ಎಷ್ಟು ಎಷ್ಟು ಇಸ್ಕೊಂಡಿದ್ದಾನೆ ಅಂತ ಇದೆಲ್ಲ ರೆಕಾರ್ಡ್ ಆಗಬೇಕು ನಿಮ್ದು ಕಂಪ್ಲೇಂಟ್ ಮಾಡಬೇಕು ಅಂದಮೇಲೆ ತೆಗೆಯಪ್ಪ ದುಡ್ಡು ಎಷ್ಟಿದೆ ಹಣ ಎಷ್ಟು ಎಷ್ಟು ಇಸ್ಕೊಂಡಿದೆ ತೆಗಿ ಫ್ರೆಂಡ್ಸ್ ಎಷ್ಟಿದೆ ಅಂತ ಇದೆಲ್ಲ ಯಾವ ಬಾಪ್ತು ಯಾವ ಲೆಕ್ಕಾಚಾರ ಹಣ ಇದು ಯಾರಿಗೆ ಹೋಗುತ್ತೆ ಯಾವ ಸರ್ಕಾರಕ್ಕೆ ಹೋಗುತ್ತೆ ಯಾವನಿಗೆ ಹೋಗುತ್ತೆ ಯಾರ್ಯಾರಿಗೆ ಎಷ್ಟು ಕಮಿಷನ್ ಕೊಡ್ತೀರಾ ಏನು ಜನಗಳನ್ನ ಒಂಥರ ಪ್ರಾಣಿಗಳು ಅಂದ್ಕೊಂಡು ಹಿಂಸೆ ಮಾಡ್ಕೊಂಡು ಇವತ್ತು ವಸೂಲಿ ಮಾಡೋಕೆ ಇಳಿದ್ಬಿಟ್ಟಿದ್ರು ಎಲ್ಲರೂ ಸಣ್ಣ ಸ್ಯಾಂಪಲ್ ಅಷ್ಟೇ 2600 ರೂಪಾಯಿ ಎಷ್ಟು ಎಷ್ಟು ಕಡೆ ನಂದು 20 ಎಷ್ಟು 13 ಜನ ಕಳಿಸ್ಕೊಂಬಂದಿದ್ದೆ 13 ಅಂಗಡಿನಲ್ಲಿ ಹಾಂ ನೀವು ಯಾರು ಹೇಳಿದ್ರು ಇಸ್ಕೊಂಬಂತ ಇನ್ನೇನು ತಪ್ಪಿಲ್ಲ ಸರಿ ಬಟ್ ಆದರೆ ಇವರು ನಿಮ್ಮನ್ನು ಬಳಸ್ಕೊಂಡು ಜೈಲು ಹೋಗ್ಬೇಕು ಇವಾಗ 1 ರೂಪಾಯಿ ಇವಾಗ ಜೈಲು ಹೋಗೋದಾರು ಯಾರು ಜೈಲು ಹೋಗ್ತಾರೆ ಕರ್ಕೊಂಡೋಗಿ ಸರ್ ಕರ್ಕೊಂಡೋಗಿ ನಿಮ್ಗದಲ್ವಾ ವಿಚಾರ ಏನು ಅಂತ ಈಗ ಹಾಂ ನೀವು ಏನು ಸರ್ ಬರ್ತೀರ ಮತ್ತೆ ನೀವು ವಿಚಾರ ಬೇಕಂತ ಹೇಳಿ ಸರ್
ಸ್ಟೇಷನಲ್ಲಿ ಅನುಮತಿ ಕೊಟ್ಟು ನಮಗೆ ಅನುಮತಿ ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳ್ತೀರಾ ಸ್ಟೇಷನಲ್ಲಿ ನಮಗೆ ಸ್ಟೇಷನಲ್ಲಿ ಏನಂತಾರೆ ನೀವೇ ಹೇಳಿದ್ರು ಸ್ಟೇಷನಲ್ಲಿ ನಮಗೆ ಏನು ಮಾಡಿ ಕಳಿಸಿದ್ದಾರೆ ಇಲ್ಲಿ ನೆನೆಸ್ಕೊಂಬರೋದು ಅಂತ ಅಂತ ಇದೆಲ್ಲ ಹೊಸ ದಂಧೆ ಅಲ್ಲ ಸರ್ ಏನೇನು ದಂಧೆ ನಡೆದಿದೆ ಅಂತ ನಿಮ್ಗೆ ಗೊತ್ತಾಗಿದೆ ಆದರೆ ಜನ ಯಾವಾಗ ಪ್ರಶ್ನೆ ಮಾಡ್ತಾರಲ್ಲ ಈ ಮುಂದೆ ಪ್ರಶ್ನೆ ಮಾಡ್ತಾರೆ ದಯಮಾಡಿ ಅವ್ನಿಗೆ ಏನು ಅವ್ನ ಗುರುತಿಸಿ ಅವ್ನ ಮೇಲೆ ಕೇಸ್ ಹಾಕಿ ನಾವು ಈಗಾಗಲೇ ಹಿಂದೆ ಕಂಪ್ಲೇಂಟ್ ಕೊಟ್ಟಿದ್ವಿ ಇವ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ವಿ ಇದು ಇಡೀ ಬೆಂಗಳೂರಲ್ಲಿ ನಿಲ್ಲಬೇಕು ನಿಲ್ಲಿಲ್ಲ ಅಂತಂದ್ರೆ ನಾವು ಇದಕ್ಕೇನೆ ಒಂದು ಹೋರಾಟ ಮಾಡಬೇಕಾಗುತ್ತೆ ಅನ್ಯಾಯ ಇವಾಗ ನೀವನ್ನ ಕೆಲಸ ಕಳ್ಕೊತೀರ ಅವನ ಅವ್ನ ಕಳ್ಳನ್ನು ಕರ್ಕೊಂಬಂದ್ಬಿಟ್ಟಿದ್ರ ನೋಡಿ ನೀವು ಇಲ್ಲಿ ವಸೂಲಿ ಮಾಡೋಕ್ಕೆ ಗೊತ್ತಂದ್ರೆ ಅವನಿಗೆ ರಾಜ ಮರ್ಯಾದೆ ಕೊಟ್ಕೊಂಡು ಕಾರಲ್ಲಿ ಕುಂಡಿಸ್ಕೊಂಡು ಅವನಿಗೆ ಎಸ್ಕಾರ್ಟ್ ಮಾಡಿಕೊಂಡು ನೀವು ಪೊಲೀಸ್ ಯೂನಿಫಾರ್ಮ್ ನೋಡ್ಬಿಟ್ಟು ಜನ ಕೊಟ್ಬಿಡ್ತಾರೆ ಅಂತ ಅಲ್ವಾ ಇದೊಂದು ಇದೆ ಟ್ರಿಕ್ಸ್ ಇದೆ ಇಲ್ಲಿ ಬಹುಶಃ ನನಗೆ ಅನ್ಸುತ್ತೆ ಸರ್ ನೀವು ತಿಳ್ಕೊಬೇಕು ಸರ್ ನೀವು ನಿಮಗೆ ಬಂದರೆ 200 ರೂಪಾಯಿ ಕೊಡಲ್ಲ ಆದರೆ ಪೊಲೀಸ್ ಯೂನಿಫಾರ್ಮ್ ನೋಡಿಬಿಟ್ರೆ ಜನ ಹೆದರ್ಕೊಂಡು 200 ರೂಪಾಯಿ ಕೊಟ್ಬಿಡ್ತಾರೆ ಅಂತ ಯಾಕೆ ಸರ್ ಇವೆಲ್ಲ ಮಾಡ್ತೀರಾ ಸರ್ ಕೊಟ್ಟು ಇದು ನಮಗೆ ಕಂಪ್ಲೇಂಟ್ ಮಾಡೋದು ಬೇಕಿದು ಇದೊಂದು ಇರಲಿ ಹಾಂ ಹೋಗಿ ಇಲ್ಲ ಇವನಿಗೆ ಸರ್ ಇವಾಗ ನೀವೇನು ಇಲ್ಲಿ ಹೇಳ್ಬಿಡಿ ಒಂದು ನಿಮಿಷ ಮಾಸ್ಕ್ ತೆಗೆದ್ಬಿಟ್ಟು ಹೇಳ್ಬಿಡಿ ನೀವು ಸೊಮೋಟೊ ಕಂಪ್ಲೇಂಟ್ ನಿಮ್ಮ ಮೇಲೆ ಲಾಡ್ಜ್ ಮಾಡ್ತಿರಲ್ಲ ಕಂಪ್ಲೇಂಟ್ ಕೊಡಬೇಕಾ ಇಲ್ಲ ನಿಮ್ಗೆ ಗೊತ್ತಾಯ್ತಾ ನಿಮಗೆ ಗೊತ್ತಾಯ್ತಲ್ವ ಈಗ ಒಂದು ಕಳ್ಳ ಅಂತ ಗೊತ್ತಾಯ್ತಲ್ವಾ ಕಂಪ್ಲೇಂಟ್ ಲಾಡ್ಜ್ ಮಾಡ್ತೀರಾ ಮಾಡ್ತೀರಾ ಈ ಕಂಪ್ಲೇಂಟ್ ಹಾಂ ಹಾಂ ಡಿಪಾರ್ಟ್ಮೆಂಟಲ್ಲಿ ಮಿಸ್ಯೂಸ್ ಹೌದು ಡಿಪಾರ್ಟ್ಮೆಂಟ್ ನಿಮ್ಮನ್ನೇ ಮಿಸ್ಯೂಸ್ ಮಾಡ್ಕೊಂಡು ಅವನು ದರೋಡೆಗೆ ಇಳಿದವನೆ ವಂಚನೆ ಮಾಡೋಕೆ ಇಳಿದಿದ್ದಾನೆ ಪೊಲೀಸ್ನೇ ಮಿಸ್ಯೂಸ್ ಮಾಡ್ಕೊಂಡು ವಂಚನೆ ಮಾಡ್ತಾ ಇದ್ದಾನೆ ನೋಡಿ ಇವನ್ನ ಕುಂಡಿಸಿ ಇವನ್ ಮೇಲೆ ಏನ್ ಕೇಸ್ ಮಾಡ್ತೀರಾ ನಾನು ಸಂಜೆ ಬಂದು ಮಾತಾಡ್ತೀನಿ ಇಷ್ಟೇ ಸ್ನೇಹಿತರೆ ನಿಮಿಷ ಸರ್ ಮಾತಾಡ್ತೀನಿ ಇದು ಈ ರೀತಿಯಾಗಿ ಏನೇನೋ ವಂಚನೆ ಏನೇನೋ ಮೋಸ ಜನ ಇವತ್ತು ಧ್ವನಿ ಇಲ್ಲದೆ ಇರೋದಕ್ಕೆ ಮಾತಾಡದೇ ಇರೋದಕ್ಕೆ ಏಡಿಗಳ ತರಕ್ಕೆ ಮುಟ್ಟಾಡ್ರ ತರಕ್ಕೆ ಜನ ಬದುಕ್ತಾರೋ ಕಾರಣಕ್ಕೋಸ್ಕರ ಇವರು ಯಾವನೋ ಬಂದು ಜನನ ವಸೂಲಿ ಮಾಡ್ತಾ ಇದ್ದಾರೆ ಯಾವಾಗ ಈ ಸಮಾಜ ಉದ್ಧಾರ ಆಗುತ್ತೋ ಗೊತ್ತಿಲ್ಲ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕಾದಂಥ ಜನಪ್ರತಿನಿಧಿಗಳು ಅಯೋಗ್ಯರಾಗಿದ್ದಾರೆ ಅಯೋಗ್ಯವಾದ ಜನಪ್ರತಿನಿಧಿಗಳನ್ನ ಜನ ಆಯ್ಕೆ ಮಾಡ್ಕೋತಾ ಇಲ್ಲ ಕಾರ್ಪೊರೇಟರ್ಗಳೆಲ್ಲ ರೌಡಿಗಳು ಎಂಥವರು ರೌಡಿಗಳು ರೇಪಿಸ್ಟ್ಗಳು ಪುಡಾರಿಗಳು ಇಂಥವ್ರನ್ನೆಲ್ಲ ಬೆಂಗಳೂರು ಕಾರ್ಪೊರೇಟರ್ ಮಾಡಿಕೊಂಡ್ರೆ ಈ ತರಕ್ಕೆ ಆದಿ ಬಿದ್ದಿಲ್ಲೋಗ ನಾಯಿ ನರಿಗಳೆಲ್ಲ ಬಂದು ನಿಮ್ಮನ್ನು ಸುಲಿಗೆ ಮಾಡೋದಕ್ಕೆ ಬರ್ತಾರೆ ಇದು ಇನ್ನು ಏನೊಂದು ಆರಂಭ ಅಷ್ಟೇ ಇದು ನೀವೇನಾದರೂ ಜನ ಎತ್ತಿಕೊಂಡಿಲ್ಲ ಅಂತಂದರೆ ನಿಮ್ಮ ಬಟ್ಟೆನೂ ಬಿಚ್ಚಿಸ್ಕೊಂಡು ಹೋಗ್ತಕ್ಕಂಥ ಕೆಲಸನ ಇವರು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಸೊ ಹಾಗಾಗಿ ಜನ ಎತ್ತಿಕೊಂಡಿರಿ ಯಾವನಿಗೆ ಆಗಲಿ 5 ಪೈಸೆ ಕೊಡೋದಕ್ಕೆ ಮುಂಚೆ ಪ್ರಶ್ನೆ ಮಾಡಿ ಯಾಕೆ ಕೊಡಬೇಕು ಏನು ಅಂತ ರೆಸಿಪ್ಟ್ ಇಲ್ಲದೆ ಯಾವನಿಗೂ ಕೊಡಬೇಡಿ ಈ ಥರದ್ದು ಏನಾದರೂ ಪ್ರಕರಣಗಳು ಬೆಂಗಳೂರಿನಲ್ಲಿ ಎಲ್ಲಾದರೂ ಕಂಡು ಬಂದರೆ ನಮ್ಮ KRS ಪಕ್ಷಕ್ಕೆ ನೀವು ಸಂಪರ್ಕ ಮಾಡಿ ಯಾರಾದರೂ ಸರಿ ನಮ್ಮ KRS ಪಕ್ಷದ ಅನ್ನೋನು ಅಥವಾ ಇತರ ಯಾವುದಾದ್ರೂ ಪದಾಧಿಕಾರಿಗಳನ್ನ ಸಂಪರ್ಕ ಮಾಡಿ ನಾವು ನಿಮಗೆ ಏನು ಅವರಿಗೆ ಒಂದಷ್ಟು ಬುದ್ಧಿ ಕೆಲಸ ಅಂತ ಕೆಲಸವನ್ನು ನಾವು ಮಾಡ್ತೀವಿ ನಮಸ್ಕಾರ